ಇನ್ನು ಬೀದರ್ ಜಿಲ್ಲೆಯ ಒಳಕೋಟೆಯಲ್ಲಿ ಚರಂಡಿ ನೀರು ಅವಾಂತರ ಆಗಿದೆ. ಒಳಕೋಟೆ ಗ್ರಾಮದ ಜಮೀನಿಗೆ ಹರಿದು ಬರ್ತಾ ಇದೆ ನಗರದ ಕಲುಷಿತ ನೀರು. ಚರಂಡಿ ನೀರಿನಿಂದ ಪುದೀನ ಪಾಲಕ್ ಸೇರಿ ಹಲವು ತರಕಾರಿ ನಾಶ ಆಗಿದೆ. ಕುಡಿಯುವ ನೀರು ಮಲಿನ ಆಗಿದೆ. ಕೃಷಿಗೂ ಕಲುಷಿತ ನೀರಿನ ಹೊಡೆತ ಬಿದ್ದಿದೆ. ಒಳಕೋಟೆಯ ಪುದೀನಕ್ಕೆ ಹೈದರಾಬಾದ್ನಲ್ಲಿ ಭಾರಿ ಬೇಡಿಕೆ. ಇದೀಗ ಕಲುಷಿತ ನೀರಿನಿಂದ ರೈತ ಕುಟುಂಬದ ಬದುಕು ಕಂಗಾಲಾಗಿದೆ. ಕಲುಷಿತ ನೀರು ತಡೆಯುವಂತೆ ಮನವಿ ಮಾಡಿದರೂ ಕೂಡ ನಿರ್ಲಕ್ಷ್ಯ. ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಒಳಕೋಟೆ ರೈತರು. ಬೀದರ್ ಜಿಲ್ಲೆಯ ಒಳಕೋಟೆಯಲ್ಲಿ ಚರಂಡಿ ನೀರು ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಒಳಕೋಟೆ ಗ್ರಾಮದ ಜಮೀನಿಗೆ ನಗರದ ಕಲುಷಿತ ನೀರು ಹರಿದು ಬರ್ತಾ ಇದೆ. ಅದು ಜಮೀನಿಗೆ ಹೇಗೆ ಹರಿದು ಬರ್ತಾ ಇದೆ ಗೊತ್ತಿಲ್ಲ. ಚರಂಡಿ ನೀರಿನಿಂದ ಪುದೀನ ಪಾಲಕ್ ಸೇರಿ ಹಲವು ತರಕಾರಿ ಬೆಳೆ ನಾಶ ಆಗಿದೆ. ಕುಡಿಯುವ ನೀರು ಕೂಡ ಮಲಿನ ಆಗಿದೆ. ಕೃಷಿಗೂ ಕಲುಷಿತ ನೀರಿನ ಹೊಡೆತ ಬಿದ್ದಿದೆ. ಇನ್ನು ಆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ರೆ ನೋಡಿ, ನಗರದಿಂದ ಬರುವಂತಹ ಕೊಳಚೆ ನೀರು ನೇರವಾಗಿ ಜಮೀನಿಗೆ ನುಗ್ತಾ ಇದೆ. ಇನ್ನು ಜಮೀನಿನಲ್ಲಿ ಪುದೀನ ಬೆಳೀತಾ ಇದ್ರು, ಇನ್ನೊಂದು ಕಡೆಯಿಂದ ಪಾಲಕ್ ಬೆಳೀತಾ ಇದ್ರು. ಈ ಬೆಳೆಗಳು ಕೂಡ ನಾಶ ಆಗಿದೆ. ತರಕಾರಿ ಬೆಳೆ ನಾಶ ಆಗಿದೆ. ಒಳಕೋಟೆಯ ಪುದೀನಕ್ಕೆ ಹೈದರಾಬಾದ್ನಲ್ಲಿ ಭಾರಿ ಬೇಡಿಕೆ ಇದೆ ಅಂತ. ಹೀಗಿರುವಾಗ ಇಷ್ಟು ಬೆಳೆ ನಷ್ಟ ಆಗಿದೆ, ಈಗ ನಷ್ಟ ತುಂಬಿಕೊಡುವಂಥವ್ರು ಯಾರು ಅಂತ. ಇದು ನಗರಸಭೆಯ ನಿರ್ಲಕ್ಷ್ಯ. ಬೀದರ್ ಫೋರ್ಟ್ ಒಳಕೋಟೆ ಏನು ಜಾಗ ಇದೆ, ಇದು ರೀಸೆಂಟ್ಲಿ ನನ್ನ ಗಮನಕ್ಕೆ ಬಂದಿದೆ. ಅಲ್ಲಿ ನಾನು ಸ್ಪಾಟ್ ವಿಸಿಟ್ ಮಾಡಿ ವೀಕ್ಷಣೆ ಮಾಡಿ ಅದು ಮುಂದಿನ ಕ್ರಮ ಏನು ತೊಗೋಬೇಕು, ಸ್ಪಾಟ್ ವಿಸಿಟ್ ಮಾಡಿ ಡಿ ಸಿ ಸಾಹೇಬ್ರ ಗಮನಕ್ಕೆ ತಂದು ಇದು ಪರಿಹಾರ ಕೊಡುವಂಗೆ ನಾವು ಪ್ರಯತ್ನ ಮಾಡ್ತೀವಿ. ಇದು ರೀಸೆಂಟ್ಲಿನೇ ನನ್ನ ಗಮನಕ್ಕೆ ಬಂದಿದೆ. ನಾನು ಬಂದು ಬರೀ 3 ಮಂತ್ಸ್ ಆಯ್ತು ಇಲ್ಲಿ. ಸೊ ನಾನು ಸ್ಪಾಟ್ ವಿಸಿಟ್ ಮಾಡ್ತೀನಿ, 1-2 ಡೇಸಲ್ಲಿ ಸ್ಪಾಟ್ ವಿಸಿಟ್ ಮಾಡ್ತೀನಿ. ಚರಣ್, ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಕರಬಸಪ್ಪ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಕರಬಸಪ್ಪ, ಇಲ್ಲಿ ಜಮೀನಿಗೆ ನಗರಸಭೆ ನೀರು, ಅದು ಚರಂಡಿ ನೀರು ಹರಿದು ಬರ್ತಾ ಇದೆ ಅಂತ ಹೇಳಿ, ಸಂಪೂರ್ಣ ನಾಶ ಆಗಿದೆ ಆ ಬೆಳೆ ಎಲ್ಲ ನೋಡಿದ್ರೆ ಪಾಪ ಅಯ್ಯೋ ಅನ್ಸುತ್ತೆ. ಇದ್ರ ಬಗ್ಗೆ ಅಧಿಕಾರಿಗಳು ಇನ್ನೂ ಕ್ರಮ ತೆಗೆದುಕೊಂಡಿಲ್ವಾ, ಹೇಗೆ? ಹೌದು ವಾಸುದೇವ್, ಏನಂದ್ರೆ ನಗರದ ಚರಂಡಿ ನೀರು ಒಳಕೋಟೆಗೆ ಸೇರುತ್ತಿರುವುದರಿಂದ ಒಳಕೋಟೆಯಲ್ಲಿರುವ ಏನೋ 25 ಕುಟುಂಬಗಳು ಏನೋ ಸಾಕಷ್ಟು ಏನೋ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಇದರದ ಒಂದು ಸ್ವಲ್ಪ ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ, ಬಹಮಾನಿ ಸುಲ್ತಾನರು ಈ ಹಿಂದೆ ಏನು ಬಿಟ್ಟು ಹೋಗುವಾಗ ಅಲ್ಲಿ ಅವ್ರ ಕೈತರಿಗೆ ಕೆಲಸ ಮಾಡುತ್ತಿರ್ತಕ್ಕಂತ ಕೆಲವು ವ್ಯಕ್ತಿಗಳಿಗೆ ಆ ಒಂದು ಭೂಮಿ, ಒಂದು 25 ಎಕರೆ ಭೂಮಿಯನ್ನ ಏನು ಗಿಫ್ಟೆಡ್ ಆಗಿ ಕೊಟ್ಟಿರ್ತಾರೆ. ಅಂದಿನಿಂದ ಇಂದಿನವರೆಗೂ ಆ ಒಳಕೋಟೆಯ ರೈತರು ಏನು ಪುದೀನ ಬೆಳೆಯುವಲ್ಲಿ ಫುಲ್ ಫೇಮಸ್ಸು. ಆದ್ರೆ ಹೈದರಾಬಾದ್ಗೆ ಆ ಪುದೀನ ಭಾರಿ ಬೇಡಿಕೆ ಇದೆ. ಆದ್ರೆ ಕಳೆದ ಹಲವು ವರ್ಷಗಳಿಂದ ಏನು ಚರಂಡಿ ನೀರು ಒಳಗಡೆ ಬಿಡುತ್ತಿರುವುದರಿಂದ ಏನು 25 ಕುಟುಂಬಗಳು, ಒಳಕೋಟೆಯಲ್ಲಿರುವ 25 ಕುಟುಂಬಗಳು ಈಗ ಸದ್ಯ ಬೀದಿಗೆ ಬಿದ್ದಿವೆ ಅಂತ ಹೇಳ್ಬೋದು. ಆದ್ರೆ ಈ ಒಂದು ಚರಂಡಿ ನೀರು ಒಳಗಡೆ ಬಿಡುತ್ತಿರುವುದರಿಂದ ಪುದೀನ ಮತ್ತು ಪಾಲಕ್ ಹಲವು ತರಕಾರಿ ಕೂಡ ಬೆಳೆಯುವಲ್ಲಿ ಸಾಕಷ್ಟು ಕಷ್ಟ ಪಡುತ್ತಿದ್ದಾರೆ. ಆದ್ರೆ ಬೆಳಿಕೆ ಆಗ್ತಾ ಇಲ್ಲ. ಆದ್ರೆ ಚರಂಡಿ ನೀರು ಸೇರುತ್ತಿರುವುದರಿಂದ ತರಕಾರಿ ಕೂಡ ಬೆಳೆಯಲು ಅಸಾಧ್ಯ ಆಗ್ತಾ ಇದೆ. ಹೀಗಾಗಿ ಒಳಕೋಟೆಯ ಗ್ರಾಮಸ್ಥರು ಕೂಡ ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಗರಸಭೆ ಆಯುಕ್ತರಿಗೆ ಕೂಡ ಮನವಿ ಮಾಡಿದ್ದರು. ಇನ್ನು ಸಿದ್ದರಾಮಪ್ಪ ಅವರು ಸ್ಥಳೀಯ ರೈತರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಸಿದ್ದರಾಮಪ್ಪರೇ ನಮಸ್ತೆ. ಸಿದ್ದರಾಮಪ್ಪನವರೇ ನಮಸ್ತೆ, ಕೇಳಿಸ್ತಾ ಇದೀರಾ? ನಮಸ್ತೆ. ಎಸ್ ಸರ್, ಎಷ್ಟು ದಿನದಿಂದ ಹೀಗೆ ಆಗ್ತಾ ಇದೆ ಸರ್? ಇದು ಸುಮಾರು 10 ವರ್ಷ ಆಯ್ತು. ಜಿಲ್ಲಾಧಿಕಾರಿ ಹರೀಶ್ ಗುಪ್ತ ಅವರು ಜಿಲ್ಲೆ ಅಭಿವೃದ್ಧಿಗೊಂಡ್ರು, ಅವೆಲ್ಲ ನೀರು ಕೋಟೆ ಒಳಗೆ ನುಗ್ಗಿಸಿದ್ರು. ನೀರು ನಿಮ್ಗೆ ಕೋಟೆ ಒಳಗೆ ಬರ್ತಾ ಇದೆ? ಹೌದು ಸರ್. ಓಕೆ ಓಕೆ. ಇಲ್ಲಿವರೆಗೆ ನೀವು ಹೇಳಿಲ್ಲ ಅಧಿಕಾರಿಗಳಿಗೆ? ತುಂಬಾ ಸುಮಾರು ಜನ ಎಲ್ಲ ಹೇಳಿದ್ವಿ, ಮತ್ತೆ ಆರ್ಕೊಲಜಿದವರು ಕೂಡ ಅವ್ರಿಗೆ ಅಬ್ಜೆಕ್ಷನ್ ಮಾಡಿದ್ರು ಕೂಡ ಅವರು ಒಪ್ಪಲಿಲ್ಲ. ಏನಂತಾರೆ ಅಧಿಕಾರಿಗಳು? ಅಧಿಕಾರಿಗಳು ಏನಿಲ್ಲ, ಬರೀ ಎಲ್ಲ ಕೋಟೆಗೆ ನೀರು ನುಗ್ಗಿಸ್ಯಾರ, ಅದು ಅಂಡರ್ಗ್ರೌಂಡ್ ಮೂಲಕ ನಮ್ ತೋಟಕ್ಕೆ ಬಂದು ಎಲ್ಲ ಹಾಳಾಗ್ತಾ ಇದೆ ಸರ್. ಸುಮಾರು ಸರಿ ಸರ್ಕಾರ ಗಮನಕ್ಕೆ ತಂದಿದೆ. ಈಗ 10 ವರ್ಷದಿಂದ ನಾವು ಏನು ಬೆಳೆಯಕ್ ಆಗ್ತಾ ಇಲ್ಲ ಅಲ್ಲಿ. ಓಕೆ, ಎಷ್ಟು ಜನ ರೈತರು ಇದ್ರಿ ಆಸ್ಪಾಸ್ ಅಲ್ಲಿ? ಅಲ್ಲಿ ಒಂದು 25 ಕುಟುಂಬಗಳು, ಒಂದು 10-15 ಜನರಿಗೆ ಜಮೀನ್ ಇದೆ. ಆಮೇಲೆ ಜಮೀನ್ ಅಂದ್ರೆ ಜಾಸ್ತಿ ಏನಿಲ್ಲ, 1-2 ಎಕರೆ, 3 ಎಕರೆ ಹೈಯೆಸ್ಟ್. ಈಗ ಜನಪ್ರತಿನಿಧಿಗಳು ಯಾರು ಇಲ್ವಾ, ಅವ್ರ ಹತ್ರ ಮಾತಾಡಿದ್ರ, ಅವ್ರಿಗೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ರ? ನಾವು ಯಾರಿಗೂ ಮಾಡಿಲ್ಲ ಸರ್. ನಾವು ಏನ್ ಮಾಡ್ಬೇಕು, ನಾವು ಚರಂಡಿ ನೀರು ತುಂಬಿದಾಗ ದೊಡ್ಡ ಪ್ರಮಾಣ, ಮಳೆಗಾಲದಂತೂ ದೊಡ್ಡ ಪ್ರಮಾಣದಾಗ ಬರ್ತದೆ. ಈಗಲೂ ಕೂಡ ಆಲ್ರೆಡಿ ಸ್ವಲ್ಪ ನೀರು ಬಂದ್ ದಿನಾನಿತ್ಯ ಬರ್ತದೆ, 24 ತಾಸು ಬಂದೇ ಬರ್ತದೆ ಒಳಗೆ. ಈಗ 10 ವರ್ಷದ ಹಿಂದೆ ಹೆಂಗಿತ್ತು, ಎಲ್ಲಿ ಕೊಡ್ತಾ ಇದ್ರ ನೀರ್ನ? ಒಳ್ಳೆ ತರಕಾರಿ ಬೆಳಿತೀವಿ ಸರ್, ಮಾರ್ಕೆಟ್ಗೆ ಇಡೀ ಫೇಮಸ್ ಇತ್ತು ನಮ್ಮೂರಂದ್ರೆ. ಓಕೆ, ಈಗ ಏನು ಬೆಳೆಯಕ್ಕಿಲ್ಲ, ರೈತರೆಲ್ಲ ಕಂಗಾಲಾಗಿ ಊರ್ ಬಿಟ್ಟು ಹೋಗಿದ್ದಾರೆ. ಈಗ ನಗರಸಭೆಯವರಿಗೆ, ನಗರಸಭೆಯಲ್ಲಿ ಆಯುಕ್ತರಿದ್ದಾರೆ, ಅವ್ರಿಗೆ ಏನಾದ್ರು ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು ಹಿಂಗ ಆಗ್ತಾ ಇದೆ ಅಂತ? ಸರ್, ನಮ್ ಬಗ್ಗೆ ಯಾರು ಅಲ್ಲಿ ಇರದೇ, ಅಲ್ಪ ಸ್ವಲ್ಪ ಬಡ ಜನ, ಅವ್ರಿಗೆ ಯಾರು ಇದು ರೆಸ್ಪೆಕ್ಟ್ ಕೊಡಂಗಿಲ್ಲ ಸರ್. ನಾವು ಜಿಲ್ಲಾಧಿಕಾರಿಗೂ ತೋರಿಸಿದ್ದೇವೆ, ಹಾಗೆ ಹರೀಶ್ ಗುಪ್ತ ಅವರು ಬಂದಾಗ ನಾನು ತೋರಿಸಿದ್ದವರಿಗೆ.
ಹಲೋ ಓಕೆ 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 ಸರಿ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನು ದಯಾನಂದ್ ಅಂತೇಳಿ ಮುಖಂಡರು ನಮ್ಮ ಜೊತೆ ಇದ್ದಾರೆ. ದಯಾನಂದ್ ಅವರೇ ನಮಸ್ತೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಈಗ 10 ವರ್ಷದಿಂದ ಈ ಒಳಕೋಟೆ ಗ್ರಾಮಸ್ಥರು ಪಾಪ ಅವರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಕಲುಷಿತ ನೀರು ಬರ್ತಾ ಇದೆ ಅಂತ ಈ ಹಿಂದೆ ಬಹಳ ಸೊಂಪಾಗಿ ಸೊಪ್ಪು ಬೆಳೀತಾ ಇದ್ರಂತೆ, ತರಕಾರಿ ಬೆಳೀತಾ ಇದ್ರಂತೆ, ಆದರೆ ಈಗ ಆಗ್ತಾ ಇಲ್ಲ ಅಂತ. ಯಾಕೆ ಈ ನಿರ್ಲಕ್ಷ್ಯ, ಯಾಕೆ ಅಂತ ಈ ಅವ್ಯವಸ್ಥೆ ಯಾಕೆ ಆಗ್ತಾ ಇದೆ? ಸರ್, ಇದ್ರ ಬಗ್ಗೆ ನಾವು CMC ಗೆ ಸುಮಾರು ಸಲ ಭೇಟಿ ಕೊಟ್ಟಿ, ಅವ್ರಿಗೆ ಮನವಿ ಪತ್ರ ಕೊಟ್ಟಿವಿ, ಅಟ್ಟಿಕೆನು ಕೊಟ್ಟಿವಿ. ಜಿಲ್ಲಾ ಆಡಳಿತ ಕೂಡ ಇರಪ್ಪ ಅಂದ್ರೆ ನಾವು ತಿಳಿಸಿದ್ವಿ. ನೋಡಿ, ಒಳಕೋಟೆಯಲ್ಲಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಪುದೀನ ಬೆಳೆಯೋದು ನಮ್ಮ ಒಳಕೋಟೆಯಲ್ಲಿ. ಆ ಒಳಕೋಟೆಯಲ್ಲಿ ಬೆಳೆದಂತ ಪುದೀನ ಇವತ್ತು ನಮ್ಮ ಹೊರ ರಾಜ್ಯದಂತ ತೆಲಂಗಾಣಕ್ಕೆ ಬಹಳ ಫೇಮಸ್. ಇಲ್ಲಿ ರೈತರು ಬೆಳೆಸಿ ಅಲ್ಲಿಗೆ ಸರಬರಾಜು ಮಾಡ್ತಿದ್ರು. ಸುಮಾರು 7-8 ವರ್ಷದಿಂದ ಏನ್ ಚರಂಡಿ ನೀರು ಬಿಟ್ಟು ರೈತರಿಗೆ ಏನಪ್ಪ ಅಂದ್ರೆ ಇವತ್ತು ಕಂಗಾಲ್ ಮಾಡ್ತಾ ಇದ್ದಾರೆ ಇವ್ರು ನಮ್ಮ CMC ಅವರು. ಈಗ ರೈತರು ಏನಪ್ಪ ಅಂದ್ರೆ ಗುಳೆ ಹೋಗೋ ಪರಿಸ್ಥಿತಿ ಬಂದಿದೆ ಸರ್. ಈಗ ಆಯುಕ್ತರಿಗೆ, ನಗರಸಭೆಯಲ್ಲಿ ಜನಪ್ರತಿನಿಧಿಗಳಿಗೆ ಅವರಿಗೆಲ್ಲ ಅರಿವು ಬಂದಿದೆಯಾ? ಇದು ಬಂದಿದೆ ಸರ್. ಈಗಾಗಲೇ ನಾವು ಬಹಳಷ್ಟು ವಾರ್ನಿಂಗ್ ಕೊಟ್ಟಿವಿ. ಈ ಕಡೆ ಇದೆ ಒಂದೇ ಒಂದು ನಿಮ್ಮ ವಾಹಿನಿ ಮುಖಾಂತರ ಅವ್ರು ಏನಾದ್ರು ತಿದ್ದುಕೊಂಡ್ರೆ ಒಳ್ಳೇದಾಯ್ತು, ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾಗಿ ರೋಡಿಗಳು ಉಗ್ರವಾಗಿ ಹೋರಾಟ ಮಾಡೋದು ಒಂದೇ ಉಳಿದೈತೆ ಸರ್. ಅಲ್ಲ, ಏನ್ ಹೇಳ್ತಾರೆ ಅಧಿಕಾರಿಗಳು? ಆಯ್ತು, ನೋಡೋಣ, ಅದ್ರ ಪರ್ಯಾಯ ವ್ಯವಸ್ಥೆ ಮಾಡ್ತೇವಿ, ನೋಡೋಣ. ಅಲ್ಲಿ ಅದಕ್ಕೆ ನಾನು ನಮ್ಗೆ ವ್ಯವಸ್ಥೆ ಸಿಗ್ತಾ ಇಲ್ಲ. ಅಲ್ಲ ಸರ್, ನಿಮ್ಗೆ ವ್ಯವಸ್ಥೆ ಸಿಗ್ತಾ ಇಲ್ಲ ಅಂದ್ರೆ ರೈತ ಅಧಿಕಾರಿಗಳಿದಾರಲ್ಲ, ದಪ್ಪ ಚರ್ಮದ ಅಧಿಕಾರಿಗಳು, ಅವ್ರಿಗೆ ಕಿವಿ ಮೊಂಡಾಗಿದೆ. ನೀವ್ ಎಷ್ಟು ಹೇಳಿದ್ರು ಅಷ್ಟೇ ಕೇಳಿಸಲ್ಲ ಅವ್ರಿಗೆ. ನೀವ್ ಕೆಲಸ ಮಾಡಿ, ಯಾಕೆ ರೈತರೆಲ್ಲ ಹೋಗಿ ನಗರಸಭೆಯ ಕಚೇರಿಯ ಮುಂದೆ ಧರಣಿ ಕೂರ್ಬಾರ್ದು? ಹಾಗೇರಿ, ಕನೆಕ್ಟೆಡ್ ಆಗಿರಿ. ಶಿವರಾಜ್ ರಾಠೋಡ್ ಅವರು ನಗರಸಭೆ ಆಯುಕ್ತರೇ ಜಾಯ್ನ್ ಆಗ್ತಾರೆ. ಸರ್ ನಮಸ್ತೆ. ಸರ್, ಒಳಕೋಟೆ ಗ್ರಾಮದ ಜಮೀನಿಗೆ ಕಲುಷಿತ ನೀರು ಹರಿದು ಬರ್ತಾ ಇದೆ, ಸುಮಾರು 10 ವರ್ಷದಿಂದ ಹರಿದು ಬರ್ತಾ ಇದೆ. ನಾವು ಸೊಪ್ಪು ತರಕಾರಿ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ವಿ, ಆದ್ರೆ ಈಗ ಆಗ್ತಾ ಇಲ್ಲ. ಎಷ್ಟೇ ಬಾರಿ ಕಂಪ್ಲೇಂಟ್ ಮಾಡಿದ್ರು ಅಧಿಕಾರಿಗಳು ಕಿವಿಗೆ ಹಾಕೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಪರಿಹಾರ ಏನು ಸರ್, ಪರಿಹಾರ ಏನಿದೆ ಅಂತ? ಡೈವರ್ಷನ್, ನೀರ್ ಹೊರಗಡೆಯಿಂದ ಡೈವರ್ಷನ್ ಕೊಟ್ರೆ ನೀರ್ ಒಳಗಡೆ ಹೋಗಲ್ಲ ಸರ್. ತುರ್ತಾಗಿ ಪರಿಹಾರ ಮಾಡ್ತೇವೆ ಸರ್. ತಾವು ಆಯುಕ್ತರಾಗಿ ಎಷ್ಟು ವರ್ಷ ಆಯ್ತು ಸರ್? ಇಲ್ಲ, ನಾನು ಬಂದೆ ಬರೀ 2 ಮಂತ್ ಆಗಿದೆ ಸರ್. ಸರ್, ಹೀಗೆ ಆಗುತ್ತೆ ಸರ್. ಅವರು ಹೇಳ್ತಾ ಇದ್ರು, ನಾವು 10 ವರ್ಷದಿಂದ ಹೇಳ್ತಾ ಇದೀವಿ, ಒಬ್ಬೊಬ್ರು ಆಯುಕ್ತರು ಚೇಂಜ್ ಆಗ್ತಾರೆ, ಬಂದ ನಂತರ ಹೇಳ್ತಾರೆ ನಾನು ನಿನ್ನೆ ಬಂದೆ ಮೊನ್ನೆ ಬಂದೆ ಅಂತ. ನಾವು ಏನ್ ಮಾಡಬೇಕು ಅಂತ ಕೇಳ್ತಾರೆ. ಇಲ್ಲ ಸರ್, ನನ್ ಗಮನಕ್ಕೆ ಈಗ ಬಂದಿದೆ, ರೀಸೆಂಟ್ಲಿ ಬಂದಿದೆ. ಡೆಫಿನೆಟ್ಲಿ ಅದಕ್ಕೆ ಆಕ್ಷನ್ ಬಂದು ಇದು ಪ್ರಾಬ್ಲಮ್ ರಿಡ್ಯೂಸ್ ಮಾಡಕ್ಕೆ 100% ನಮ್ ಕಡೆಯಿಂದ ನಾವು ಪ್ರಯತ್ನ ಮಾಡ್ತೀವಿ. ಹಾಗಾದ್ರೆ ಇದಕ್ಕೊಂದು ಪರಿಹಾರ ಇದೆ? ಪರಿಹಾರ ಇಲ್ಲ ಅಂತೇನಿಲ್ಲ. ಓಕೆ, ಪರಿಹಾರ ಇದ್ಮೇಲೆ 10 ವರ್ಷದಿಂದ ಪಾಪ ಅವ್ರ ರೈತರು ನಷ್ಟ ಅನುಭವಿಸಿದಾರಲ್ಲ, ಆ ನಷ್ಟನೂ ಕೊಡುವಂತ ಜವಾಬ್ದಾರಿ ತಮ್ಮದೇ ಅಲ್ವಾ? ನನ್ ಗಮನಕ್ಕೆ ರಿಸಲ್ಟ್ ಬಂದಿದೆ, ಅದು ಡೈವರ್ಷನ್ ಮಾಡಕ್ಕೆ. ಅಲ್ಲ, ನಾನು ಸಿಂಪಲ್ ಆಗಿ ಕೇಳ್ತಾ ಇರೋದು, ಈಗ ತಮ್ಮ ಗಮನಕ್ಕೆ ಬಂದಿದೆ 10 ವರ್ಷದಿಂದ ಅವ್ರಿಗೆ ನಷ್ಟನೂ ಆಗಿದೆ, ಅವ್ರು ಹೇಳ್ತಾ ಇದಾರೆ ಅವ್ರ ಮಾತನ್ನು ಯಾರು ಕೇಳಲಿಲ್ಲ, ಅದಕ್ಕೆ ಯಾರು ಜವಾಬ್ದಾರರು ಬೇಡ, ಅದು ನೀವು ಜವಾಬ್ದಾರಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಇದಕ್ಕೆ ಪರಿಹಾರ ಕೊಡುವಂತದ್ದು ಕೂಡ ತಮಗೆ ಜವಾಬ್ದಾರಿ ಅಲ್ವಾ ಇದು? ಯಾಕಂದ್ರೆ ಅದು ಆರ್ಕಿಯಾಲಜಿ ಅಂಡರ್ ಬರುತ್ತೆ ಪೂರ್ತಿ ಟೌನ್ಶಿಪ್. ಅಲ್ಲ ಸರ್, 10 ವರ್ಷದಿಂದ ಇಲ್ದೇ ಇರೋದು, 10 ವರ್ಷದಿಂದ ಬೇರೆ ಕಡೆ ಹೋಗ್ತಾ ಇತ್ತು ನೀರು, ಏನು ಸಮಸ್ಯೆ ಇರಲಿಲ್ಲ. 10 ವರ್ಷದ ನಂತರ ಬರಬೇಕು ಅಂತ ಹೇಳಿದ್ರೆ ಇದು ಬೇಕಾಬಿಟ್ಟಿ ಮಾಡಿರೋದಲ್ವಾ ಅಂತ ಕೆಲಸ. ತಾವು ಇದಕ್ಕೆ ಹೊಣೆಗಾರರು ಅಂತ ಹೇಳ್ತಾ ಇಲ್ಲ ನಾನು. ಓಕೆ, ಆದಷ್ಟು ಬೇಗ ಸರ್ ಪ್ರಾಬ್ಲಮ್ ಸಾಲ್ವ್ ಆಗಬೇಕಿದು, ತಾವು ಕೂಡ ಹೇಳಿದಿರಿ, ನೋಡೋಣ ಮುಂದೆ ಏನು ಪ್ರಾಬ್ಲಮ್ ಸಾಲ್ವ್ ಆಗದೆ ಹೋದರೆ ಮತ್ತೆ ಇದ್ರ ಬಗ್ಗೆ ನಾವು ವರದಿ ಮಾಡ್ತೀವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.